सकुंकुम विलेपनाम अलिकचुंबिक स्तुप्रिकाम समंदहसिते क्षणाम सशरचाप पाशांकुशाम अशेष जनमोहिनीम अरुणमाल्य भूषांबराम जपाकुसुम भासुराम जपविदौत् स्मरेत अंबिका। प्रीतिय प्रेक्षकरिगे वार भविष्य कार्यक्रमक्के स्वागत सुस्वागत। इवत्तिन वार भविष्य कार्यक्रमदल्लि 12 ರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಅದರಿಂದ ನೆಕ್ಸ್ಟ್ ನಾನು ಅಪ್ಡೇಟ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂತಲ್ಪತ್ತೆ. ಸಂತೋಷವಿದ್ದಾಗ ಸಂತೋಷ, ದುಃಖವಿದ್ದಾಗ ದುಃಖಕ್ಕೆ ಪರಿಹಾರದ ಮಾರ್ಗಗಳನ್ನು ತಿಳಿಸಿಕೊಡ್ತೀನಿ. ಬನ್ನಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೇಷರಾಶಿಯ ಮುಖಾಂತರ ಮೇಷರಾಶಿಯವರಿಗೆ ಈ ವಾರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಏರಿಳಿತಗಳು ಕಾಣುತ್ತವೆ. ಚಂದ್ರನ ಸಂಚಾರ ಆ ರೀತಿಯಾಗಿರೋದ್ರಿಂದ ಮಾತೃಕಾರಕನಾದಂತಹ ಚಂದ್ರ ಮನಸ್ಸನ್ನು ತೋರಿಸ್ತಾನೆ, ತಾಯಿಯನ್ನು ತೋರಿಸ್ತಾನೆ, ಮಾತೃ ಸಮಾನರನ್ನು ತೋರಿಸ್ತಾನೆ. ನಿಮ್ಮ ಒಂದು ತಾಯಿಯ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕಾಗತ್ತೆ. ಕೇವಲ ಮೇಷರಾಶಿ ಅಂತಲೇ ಅಲ್ಲ, 12 ರಾಶಿಯಲ್ಲಿ ಹುಟ್ಟಿರುವಂಥವ್ರು ಯಾರೇ ಆಗಿರಲಿ, ನಿಮ್ಮ ತಂದೆ ತಾಯಿಗೆ ಏನಾದರೂ ಒಂದಿಷ್ಟು ಹೆಚ್ಚು ಕಡಿಮೆ ಆಗ್ತಿದೆ ಅಂದರೆ ದಯವಿಟ್ಟು ತೋರಿಸ್ಕೊಳ್ಳಿ. ಯಾಕೆಂದರೆ ಆ ಎಷ್ಟು ಪಾಪಿಷ್ಟ ಮಕ್ಕಳು ಇರ್ತಾರಂತೆ, ಆದರೆ ಒಂದು ಕೆಟ್ಟ ತಾಯಿ ಪ್ರಪಂಚದಲ್ಲಿ ಇರೋದಿಲ್ವಂತೆ. ಏನು ಮಾಡೋಕ್ಕಾಗಲ್ಲ, ಹೇಗೆ ಹೇಗೆ ಅವರ ಜೀವನದಲ್ಲಿ ಹೇಗೆ ಬಂದ್ಬಿಡತ್ತೆ ಅಂದರೆ ಆ ತಾಯಿ ತತ್ವ ಹೇಗಿರುತ್ತೆ, ಕೇವಲ ಒಂದೇ ಒಂದು ಹನಿಯಿಂದ ದೊಡ್ಡ ಬೃಹದಾಕಾರವಾಗಿರತಕ್ಕಂಥ ಕೂಸನ್ನು ಹೊರತಾಳೆ. ಹೊಟ್ಟೆಯಲ್ಲಿದ್ದಾಗ ಒದೆಯುತ್ತವೆ ಮಕ್ಕಳು, ಆ ಖುಷಿ ಪಡ್ತಾಳೆ ಹೇಗೆ, ಏ ನನ್ನ ಮಗು ಆರೋಗ್ಯವಾಗಿದೆ, ಕೈಕಾಲು ಅಡಗಾಡಿಸ್ತಿದೆ ಅಂತ. ಅದೇ ರೀತಿ ಹೊಟ್ಟೆಯಿಂದ ಹೊರಬಂದ ಮೇಲೆ ಮುಡಲ್ನಲ್ಲಿ ಮಲಗಿಸ್ಕೊಂಡಿರ್ತಾಳೆ, ಹಾಲು ಕುಡಿಸ್ತಿರ್ತಾಳೆ, ಆಗಲೂ ಎದೆಗೆ ಒದಿತಾ ಇರುತ್ತವೆ ಮಕ್ಕಳು, ಅಪ್ಪ ನನ್ನ ಮಗ ಚೆನ್ನಾಗಿ ಹಾಲು ಕುಡಿತಾ ಇದ್ದಾನೆ, ನನ್ನ ಮಗಳು ಹಾಲು ಕುಡಿತಾ ಇದ್ದಾಳೆ, ಇನ್ನೂ ಚೆನ್ನಾಗಿ ಬೆಳೀತಾಳೆ ಅಂತ ಅನ್ಕೋತಾಳೆ. ಆದರೆ ಬೆಳೆದು ನಿಂತ ಮೇಲೆ ತಂದೆ ತಾಯಿಗೆ ಒದಿಯಕ್ಕೆ ಹೋಗಬೇಡಿ, ತಡ್ಕೊಳಕ್ಕೆ ಶಕ್ತಿ ಇರಲ್ಲ ಅವರಿಗೆ, ತುಂಬ ಹಿಂಸೆ ಆಗತ್ತೆ. ಹೊಟ್ಟೆಲ್ ಒದ್ರೆ ಸಂತೋಷ, ಹಾಲು ಕುಡಿಬೇಕಾದ್ರೆ ಒದ್ರೆ ಇನ್ನೂ ಆನಂದ, ಬೆಳೆದು ನಿಂತ ಮೇಲೆ ಒದ್ರೆ ಸಂಕಟ ಆಗತ್ತೆ. ಆ ಸಂಕಟ ನೀವು ತಂದೆ ಅಥವಾ ತಾಯಿ ಆದಾಗ, ನಿಮ್ಮ ಮಕ್ಕಳು ಮಾಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಬದುಕಿರೋವರೆಗೂ ಕಾಡ್ತೀವಿ, ಸತ್ತಾಗ ಕೊಳ್ಳಿ ಇಡ್ತೀವಿ, ಇಷ್ಟೇ ತಾಯಿ ತಂದೆಯರ ಜೀವನ. ಬದುಕಿರೋವರೆಗೂ ಹಿಂಸೆ, ಸತ್ತಾಗ ಕೊಳ್ಳಿ, ಇಷ್ಟು ಮಾತ್ರ ಮುಗಿಸ್ತೀರಿ, ಏನು ಮಾಡಲಿಕ್ಕಾಗಲ್ಲ. ಆದರೆ ತಂದೆ ತಾಯಿನ ಗೌರವಿಸಿ, ಜೊತೆಗೆ ನಿಮ್ಮ ಆರೋಗ್ಯದ ಕಡೆಯೂ ಸ್ವಲ್ಪ ಕಾಳಜಿ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ರೀತಿ ಆಂದೋಲನ, ಹಿಂಸೆ ಎಲ್ಲವೂ ಶುರುವಾಗ್ತದೆ. ಒಂದು ಮೇಷರಾಶಿಯವರಿಗೆ ಈ ವಾರ ಅಷ್ಟೊಂದೇನು ಶುಭಕರವಾದಂಥ ವಾತಾವರಣಗಳು ಗೋಚಾರ ಆಗ್ತಾ ಇಲ್ಲ, ಆದರೆ ಒಂದು ಪರಿಹಾರ ಇದ್ದೇ ಇದೆ. ಯಾರಾದರೂ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿದ್ದಿರಬಹುದು, ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳನ್ನು ನಡೆಸುವಂಥವರಿರಬಹುದು, ಅವರೆಲ್ಲರಿಗೂ ಅಷ್ಟೇ ಈ ವಾರ ಸ್ವಲ್ಪ ನಷ್ಟ ಕಾದಿದೆ, ಜಾಗ್ರತೆ. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ನಿಮ್ಮ ಹಳೆಯ ಕಾಯಿಲೆಗಳು ನಿಮಗೆ ಬಾಧೆ ಕೊಡುತ್ತೆ. ಯಾರಾದರೂ ಒಂದು ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದರೆ ಅಥವಾ ಎದೆಗೆ ಸಂಬಂಧಪಟ್ಟಂಥ ಹೃದ್ರೋಗಗಳಿಂದ ಬಳಲ್ತಾ ಇದ್ದರೆ ಸ್ವಲ್ಪ ಜಾಗ್ರತೆಯಾಗಿರಿ, ಹೃದ್ರೋಗಗಳು ಈ ವಾರ ತುಂಬ ಉಲ್ಬಣವಾಗ್ತಕ್ಕಂಥದ್ದು ಆಗುತ್ತೆ ವೃಷಭ ರಾಶಿಯವರಿಗೆ. ಆರ್ಥಿಕ ಪರಿಸ್ಥಿತಿನೂ ಸಹ ನಿಮಗೆ ಈ ವಾರ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ, ಹಲ್ಲಿನ ಬೇನೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಜಾಸ್ತಿ ಇರುತ್ತೆ, ಅಧಿಕವಾಗಿರ್ತಕ್ಕಂಥದ್ದು ರಕ್ತದ ಒತ್ತಡ ನಿಮ್ಮ ಈ ವಾರದ ಜೀವನವನ್ನು ಎಲ್ಲೋ ಹಿಂಸೆ ತಳ್ಳಿಬಿಡುತ್ತೆ. ಅದರಲ್ಲೂ ನೋಡಿ, ಅಬ್ಸರ್ವ್ ಮಾಡ್ಕೊಳ್ಬಹುದು ನೀವು, ಸಂಜೆಯ ನಂತರದಲ್ಲಿ ನಿಮಗೆ ಒತ್ತಡಗಳು ಜಾಸ್ತಿ ಆಗ್ತಾ ಬರ್ತವೆ. ಚಟಗಳೇನಾದರೂ ಇತ್ತು ಅಂತ ಹೇಳಿದ್ರೆ, ದುಶ್ಚಟಗಳೇನಾದರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ, ನಿಮ್ಮ ಜೀವನವನ್ನು ನೆಮ್ಮದಿಯಾಗಿ ಇಟ್ಕೊಳ್ಳಿ. ಕಾರ್ಯಕ್ಷೇತ್ರದಲ್ಲಿ ಕಲಹಗಳು ಉಂಟಾಗ್ತಾ ಇರುತ್ತವೆ. ನೀವು ಮಾಡುವಂತಹ ಕೆಲಸ ಎಷ್ಟೇ ಕ್ವಾಲಿಟಿ ಇರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರೂ ಸಹ ನಿಮ್ಮನ್ನು ಒಂದು ರೀತಿ ಮೂಲೆಗುಂಪು ಮಾಡ್ತಕ್ಕಂಥ ಕೆಲಸ ಈ ವಾರ ಆಗ್ತಿರುತ್ತೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮನಸ್ಸಿನಲ್ಲಿ ಒಂದು ರೀತಿ ವ್ಯಾಕುಲತೆಗಳು ಜಾಸ್ತಿ ಆಗತಕ್ಕಂಥದ್ದು. ಏನೇನು ಮಾಡ್ಕೊಳ್ಬೇಕು ಅಂದರೆ ನೋಡೋಣ, ಮಾಡಿಕೊಳ್ಳೋಣ, ಬೇಕಾದರೆ ನೋಡೋಣ, ನಾಳೆ ನೋಡೋಣ, ಹೀಗೆ ಹತ್ತು ಹಲವು ಬಗೆಯಲ್ಲಿ ನಿಮಗೆ ಒಂದು ರೀತಿ ಸೋಂಬೇರಿತನ, ಸುಮಾರಿತನ ನಿಮಗೆ ಆಗುವಂತಹದ್ದು. ಹೇಗೆ ಸೂರ್ಯನ ಕಿರಣಗಳಿಗೆ ರಾಹು
ಅಡ್ಡ ಬಂದು ನಿಂತ್ಕೊಂಡಾಗ ಗ್ರಹಣವಾಗುತ್ತೆ, ಬೆಳಕಿನ ಚಲನೆಯನ್ನು ತಡಿತಾನೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಈ ವಾರ ಈ ರೀತಿಯಾಗಿರುವಂತಹ ನೆಗೆಟಿವಿಟಿಯಿಂದ ನಿಮ್ಮ ಪ್ರಕಾಶಯುತಮಾನವಾದಂತಹ ಜೀವನ ಕಳೆಕುಂದತ್ತೆ. ಜಾಗ್ರತೆ, ಆ ರೀತಿ ಮಾಡೋದಕ್ಕೆ ಹೋಗಬಾರದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂತೋಷವಾಗಿರ್ತಕ್ಕಂಥ ವಾತಾವರಣ ನಿಮಗಿರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿ ನಿಮಗೆ ಅನುಕೂಲ. ಯಾರಾದರೂ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿ ಏನಾದರೂ ಒಂದು ಹೂವಿನ ವ್ಯಾಪಾರಸ್ಥರಾಗಿದ್ದರೆ, ತರಕಾರಿಯ ವ್ಯಾಪಾರಸ್ಥರಾಗಿದ್ದರೆ, ನೀರಿನ ವ್ಯಾಪಾರಸ್ಥರು, ಹಾಲಿನ ಉತ್ಪನ್ನಗಳ ವ್ಯಾಪಾರಸ್ಥರಿದ್ದರೆ ಬಹಳಷ್ಟು ಅನುಕೂಲಗಳು, ಹೊಸ ಹೊಸ ಬಿಸ್ನೆಸ್ಗಳನ್ನು ನಿಮಗೆ ಮಾಡ್ಕೊಳ್ತಕ್ಕಂಥ ದಿವಸ. ಆದಾಯ ಹೆಚ್ಚು, ಖರ್ಚು ಈ ವಾರ ಬಹಳಷ್ಟು ಕಮ್ಮಿ ಇರುತ್ತೆ. ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಅದೇ ರೀತಿ ಖರ್ಚು ನಿಮಗೆ ಕಮ್ಮಿ ಆಗಬೇಕು, ಆದರೆ ಲಾಭ ಮಾತ್ರ ಎಲ್ರಿಗೂ ಜಾಸ್ತಿ ಬೇಕಾಗ್ತದೆ. ಜೊತೆಗೆ ಸ್ನೇಹಿತರಿಂದ ನಿಮಗೆ ಬಹಳಷ್ಟು ಅನುಕೂಲಗಳು ಈ ವಾರ ಇರ್ತಕ್ಕಂಥದ್ದು ಇರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಆರೋಗ್ಯ ಸುಧಾರಣೆಯಾಗಿರುತ್ತೆ. ಕಳೆದ ವಾರ ನಾನೇನು ಹೇಳಿದ್ದೆ, ಸ್ವಲ್ಪ ಅನಾರೋಗ್ಯಗಳೆಲ್ಲ ಕಾಡುತ್ತವೆ, ಅದೆಲ್ಲ ಈ ಸ್ವಲ್ಪ ಮಂಡಿ ನೋವು ಇರಬಹುದು, ಮೊಣಕಾಲು ನೋವು, ಇದೆಲ್ಲವೂ ಸಹ ಕ್ಯೂರ್ ಆಗ್ತಕ್ಕಂಥದ್ದು. ಹಣಕಾಸಿನ ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳು. ಗಾರ್ಮೆಂಟ್ಸ್ ಉದ್ಯಮದಾರರಿಗೆ ಒಳ್ಳೆಯದಿದೆ. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡ್ತಕ್ಕಂಥವ್ರಿಗೂ ಸಹ ನಿಮಗೆ ಅನುಕೂಲಗಳು ಇರತಕ್ಕಂಥದ್ದು. ಮಾನಸಿಕ ಒತ್ತಡಗಳೆಲ್ಲ ಕ್ಲಿಯರ್ ಆಗ್ತಕ್ಕಂತಹ ವಾರವಾಗಿರುತ್ತೆ ಸಿಂಹರಾಶಿಯವರಿಗೆ. ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ದೈಹಿಕ ಮತ್ತು ಮಾನಸಿಕ ಆಯಾಸ ಮತ್ತು ಒತ್ತಡಗಳು ನಿಮ್ಮನ್ನು ಈ ವಾರ ಬಾಧೆ ಕೊಡ್ತಕ್ಕಂತಹದ್ದು. ಗುರುವಿನ ಸ್ಥಾನಮಾನ ಇರಬಹುದು, ಶನಿಯ ಸ್ಥಾನಮಾನಗಳು ಇದ್ದಿರಬಹುದು, ಚಂದ್ರನ ಸಂಚಾರಗಳು, ಎಲ್ಲವೂ ಏನಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ವಿಪರೀತವಾಗಿರ್ತಕ್ಕಂಥ ಒತ್ತಡದ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಆಗಿರುತ್ತೆ. ಸಾಲದ ಸಮಸ್ಯೆಯಲ್ಲಿ ಸಿಲುಕಿ ಹಾಕ್ಕೊಂಡ್ಬಿಡ್ತೀರಿ ಕನ್ಯಾರಾಶಿಯವರು. ಸಾಲವನ್ನು ಕೊಡಬೇಕಾದ್ರೆ ಆಗಲಿ, ಸಾಲವನ್ನು ತೆಗೆದುಕೊಳ್ಬೇಕಾದ್ರೆ ಆಗಲಿ, ಬಹಳಷ್ಟು ಜಾಗ್ರತೆ ಮಾಡುವುದು ಒಳ್ಳೆಯದು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಜನರು ನಿಮಗೆ ಕೆಡುಕನ್ನು ಬಯಸ್ತಕ್ಕಂಥದ್ದಾಗಿರುತ್ತೆ. ನೀವು ಯಾರನ್ನು ನಂಬಿರ್ತೀರೋ, ಯಾರು ನಿಮ್ಮವರು ಅಂತ ಅಂದುಕೊಂಡಿರ್ತೀರೋ, ಅವರೇ ನಿಮ್ಮ ಜೀವನಕ್ಕೆ ಒಂದು ಮುಳ್ಳಾಗ್ತಕ್ಕಂತಹದ್ದು, ಒಂದು ಕೆಟ್ಟದ್ದನ್ನು ಮಾಡುವಂಥದ್ದು, ಕೆಡದಲ್ಲನ್ನು ಮಾಡುವಂಥದ್ದು ಇರುತ್ತೆ. ಜಾಗ್ರತೆಯಾಗಿರೋದು ಒಳ್ಳೆಯದು. ಯಾರಾದರೂ ಪಶುಸಂಗೋಪನೆಯಲ್ಲಿ ತೊಡಗಿರುವಂಥದ್ದಿರಬಹುದು, ಹೈನುಗಾರಿಕೆಯಲ್ಲಿ ತೊಡಗಿರುವಂಥವ್ರಿರಬಹುದು, ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರಿರಬಹುದು, ಈ ಅಕ್ಕಸಾಲಿಗ ವೃತ್ತಿಯನ್ನು ಮಾಡುವಂಥದ್ದಾಗಿರಬಹುದು, ಆಚಾರಿ ವೃತ್ತಿಯನ್ನು ಮಾಡುವಂಥದ್ದಿರ್ಬೋದು, ಅಂದರೆ ವಿಗ್ರಹಗಳ ಕೆತ್ತನೆಯನ್ನು ಮಾಡುವಂಥವರನ್ನು ಆಚಾರಿಗಳು ಅಂತ ಕರಿತೀವಿ, ಅವರಾಗಿರಬಹುದು, ಇವರೆಲ್ಲರಿಗೂ ಸಹ ಲಾಭಗಳು ಇರತಕ್ಕಂತಹ ವಾರ. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸೋದು ಒಳ್ಳೆಯದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಈ ವಾರ ನಿಮಗೆ ಬಹಳಷ್ಟು ಶಕ್ತಿ ಮತ್ತು ಸಾಮರ್ಥ್ಯ ಜಾಸ್ತಿ ಆಗ್ತಕ್ಕಂತಹದ್ದು. ವಿಪರೀತವಾಗಿರುವಂತಹ ಒಂದು ನೋವಾಗಲಿ ಅಥವಾ ಸಂಕಟಗಳಾಗಲಿ, ದುಃಖ ದುಮ್ಮಾನಗಳು ದೂರ ಸರಿದು ಹೋಗ್ತವೆ, ನಿಮಗೆ ಹತ್ರ ಕೂಡ ಸರಿ ಸುಳಿಯೋದಿಲ್ಲ. ಆದರೆ ದಶಾಭಕ್ತಿನೂ ಸಪೋರ್ಟ್ ಮಾಡಲೇಬೇಕು, ಈ ವಿಚಾರವನ್ನು ಯಾರೂ ಮರೆಯೋ ಹಾಗಿಲ್ಲ. ಹಾಗಾಗಿ ಕುಟುಂಬದ ಸದಸ್ಯರೊಟ್ಟಿಗೆ ಉತ್ತಮವಾಗಿರತಕ್ಕಂತಹ ಬಾಂಧವ್ಯ ಬೆಳೆಯುತ್ತೆ. ಮಕ್ಕಳ ಏಳಿಗೆಯಿಂದ, ಮಕ್ಕಳ ಪ್ರಗತಿಯಿಂದ ಸಂತೋಷವನ್ನು ನೋಡ್ತೀರಿ. ಹೀಗೆ ಹತ್ತು ಹಲವು ಸಂತೋಷದಾಯಕವಾಗಿರತಕ್ಕಂತಹ ವಿಚಾರವನ್ನು ಒಂದು ವೃಶ್ಚಿಕ ರಾಶಿಯವರು ಈ ವಾರ ಅನುಭವಿಸ್ತೀರಿ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಈ ವಾರ ತುಂಬ ಖರ್ಚುಗಳು ಜಾಸ್ತಿ ಇರುತ್ತವೆ ನಿಮಗೆ. ಹಾಗಂಥೇಳಿ ನಿಮ್ಗೆ ಆದಾಯ ಬರೋದಿಲ್ಲ ಅಂತಲ್ಲ, ಆದಾಯ ಬರುತ್ತೆ, ಬಟ್ ಯಾವುದು ಉಳಿಯಲ್ಲ. ಖರ್ಚು ಮೇಲೆ ಖರ್ಚು, ಖರ್ಚು ಮೇಲೆ ಖರ್ಚು. ಆದಾಯದ ಒಳಹರಿವು ನಿಮಗೆ ಎಷ್ಟು ಇರುತ್ತೋ ಹಾಗೆ ಹೊರಹರಿವು ಹಾಗೆ ಇರುತ್ತೆ. ಒಂಥರ ಡ್ಯಾಮ್ ನೀರಾದ ಹಾಗೆ ಆಗ್ಬಿಡುತ್ತೆ ಮಳೆಗಾಲದಲ್ಲಿ. ಒಳಹರಿವು ಬರ್ತಿರುತ್ತೆ, ಹಾಗೆ ಹೊರಗೂ ಕಳಿಸಬೇಕಾಗತ್ತೆ, ಇಲ್ಲಾಂದರೆ ಡ್ಯಾಮ್ ಒಡೆದೋಗುತ್ತೆ. ಹಾಗೆ ನಿಮ್ಮ ಜೀವನವೂ ಅಷ್ಟೇ. ಧನುಸ್ಸು ರಾಶಿಯವರು ಸ್ವಲ್ಪ ಧಾರ್ಮಿಕತೆಯಲ್ಲಿ ಜಾಸ್ತಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿರ್ತೀರಿ. ಬೇರೆಯವರಿಗೆ ಒಳಿತನ್ನು ಮಾಡಬೇಕು, ಬೇರೆಯವರ ಜೀವನಕ್ಕೆ ಸಹಕಾರಿಯಾಗಿ ನಿಂತ್ಕೊಳ್ಬೇಕು ಅನ್ನುವಂಥ ಆಶಾಭಾವವನ್ನು ಇಟ್ಕೊಂಡಿರ್ತೀರಿ. ಹೀಗೆ ಹತ್ತು ಹಲವು ಆಶಯಗಳೊಂದಿಗೆ ನಿಮ್ಮ ಜೀವನವನ್ನು ನಡೆಸುವಂತಹ ರಾಶಿಯವರು ಧನಸ್ಸು ರಾಶಿಯವರಾಗಿರ್ತೀರಿ. ಅದೇ ರೀತಿಯಾಗಿ ಈ ವಾರನೂ ಸಹ ಬೇರೆಯವರಿಗೆಲ್ಲ ಅನುಕೂಲವಾಗಿ ನಿಮ್ಮ ಜೀವನವನ್ನು ನೀವು ನಡೆಸ್ತೀರಿ. ಅನುಕೂಲವಿದೆ, ಜಾಗ್ರತೆ ಮರಿಬಾರ್ದು. ಮುಂದಿನ ರಾಶಿಯನ್ನು ನೋಡೋಣ, ಮಕರ ರಾಶಿ.
ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ಯಾವುದೇ ಕೆಲಸ ಕಾರ್ಯಗಳು ಅಥವಾ ನೀವು ಮಾಡುವಂತಹ ಓನ್ ಬಿಸ್ನೆಸ್ಗಳಿರಬಹುದು ಅಥವಾ ಒಂದು ಬೇರೆ ರೀತಿಯಾಗಿರ್ತಕ್ಕಂತಹ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿರಬಹುದು, ಸ್ವಂತ ಉದ್ಯೋಗಿಗಳಾಗಿದ್ದಿರಬಹುದು, ಇವನ್ನೆಲ್ಲ ನೋಡುವಂಥವರಿಗೆ ನಿಮಗೆ ಅನುಕೂಲಗಳಿಗಿಂತ ಈ ವಾರ ಸ್ವಲ್ಪ ಅನಾನುಕೂಲಗಳು ಜಾಸ್ತಿ ಇದ್ದಾವೆ. ಆರ್ಥಿಕ ಬಿಕ್ಕಟ್ಟುಗಳು ನಿಮ್ಮನ್ನು ಹಿಂಸೆ ಕೊಡ್ತಕ್ಕಂಥದ್ದು, ಸ್ತ್ರೀಯರಿಂದ ಅಪಮಾನಗಳಾಗುವಂತಹದ್ದು, ಸ್ತ್ರೀಯಿಂದ ಸ್ತ್ರೀಗೆ ಆಗಬಹುದು ಅಥವಾ ಸ್ತ್ರೀಯಿಂದ ಪುರುಷನಿಗಾಗಬಹುದು, ಆದರೆ ಸ್ತ್ರೀಯರಿಂದ ಮಕರ ರಾಶಿಯವರಿಗೆ ಈ ವಾರ ಅವಮಾನ ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಳ್ಳಿ. ಯಾರಾದರೂ ಅನೈತಿಕ ವ್ಯವಹಾರಗಳನ್ನು ಮಾಡುವಂಥವರಾಗಿದ್ದರೆ, ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂಥವರಾಗಿದ್ದರೆ, ಅನೈತಿಕ ಸಂಬಂಧಗಳನ್ನು ನೀವು ಬೆಳೆಸಿದ್ದವರೇ ಆಗಿದ್ದರೆ ನಿಮ್ಮ ಮರ್ಯಾದೆ ಮೂರಾ ಬಟ್ಟೆ ಬೀದಿಯಲ್ಲಿ ಹರಾಜು ಬರೆದಿಟ್ಕೋಬೇಕು. ಮಕರ ರಾಶಿಯವರು ಎಲ್ರಿಗೂ ಅಲ್ಲ, ಯಾರು ಈ ಕೆಲಸವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ. ಯಾಕಂದರೆ ಈ ಥರ ಕೆಲಸಗಳನ್ನು ಮಾಡುವಂಥವ್ರು ಇಂಥವರೇ ಮಾಡ್ತಾರೆ ಅಂಥವರೇ ಮಾಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಯಾರು ಬೇಕಾದರೂ ಮಾಡಬಹುದು. ಅನೈತಿಕ ಸಂಬಂಧಗಳು, ಅನೈತಿಕ ಚಟುವಟಿಕೆಗಳು, ಕಾನೂನು ಬಾಹಿರಗಳು, ಸಮಾಜ ಬಾಹಿರ ಚಟುವಟಿಕೆಗಳು ಯಾರು ನಡೆಸ್ತಾ ಇದ್ದೀರಿ ಮಕರ ರಾಶಿಯಲ್ಲಿ ಹುಟ್ಟಿ, ಈ ವಾರ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸ್ತೀರಿ. ಜಾಗೃತಿ. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರ ಹಣಕಾಸು ವಿಚಾರಗಳಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರಿ. ಕೆಲವೊಮ್ಮೆ ಹಠಾತ್ ಬೆಳವಣಿಗೆಗಳು ನಿಮ್ಮ ನಿರ್ಧಾರಗಳನ್ನು ಅಲುಗಾಡಿಸ್ಬಿಡುತ್ತೆ. ಯಾವ ರೀತಿಯಾಗಿ ನಿರ್ಧಾರ ತಗೋಬೇಕು, ಯಾವ ರೀತಿಯಾಗಿ ನಿರ್ಧಾರ ತಗೊಳ್ಬಾರ್ದು, ಏನು ಮಾಡಿಕೊಂಡ್ರೆ ಜೀವನಕ್ಕೆ ಅನುಕೂಲ, ಏನು ಮಾಡ್ಕೊಳ್ಳದೆ ಇದ್ದರೆ ನಿಮ್ಗೆ ಅನಾನುಕೂಲವಾಗ್ತದೆ, ಇದೆಲ್ಲವನ್ನು ಸಹ ಸ್ವಲ್ಪ ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಮಾಡಿದ್ರೆ ನಿಮ್ಮ ಜೀವನವನ್ನು ಅನುಕೂಲವಾಗಿರುತ್ತೆ. ಅಕೌಂಟೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ಇರಬಹುದು, ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡಬಹುದು ಅಥವಾ ಆಟೋಮೊಬೈಲ್ಸ್ನಲ್ಲಿ ವರ್ಕ್ ಮಾಡುವಂಥದ್ದಿರಬಹುದು. ವಿದ್ಯಾರ್ಥಿಗಳೇನಾದರೂ ITI ಕ್ಷೇತ್ರದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭವಾಗಿರತಕ್ಕಂಥ ವಾತಾವರಣ, ಯಶಸ್ಸು ಜಾಸ್ತಿ ಇದೆ. ಮುಂದಿನ ರಾಶಿ ಮೀನ. ಮೀನ ರಾಶಿಯಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಈ ವಾರ ಪ್ರಯಾಣದ ಯೋಗ. ನೀವು ಮಾಡುವಂಥ ಕಾರ್ಯಕ್ಷೇತ್ರಗಳಲ್ಲಿ ಅತ್ಯಧಿಕ ಲಾಭಗಳು ನಿಮ್ಮನ್ನು ಬಂದು ಕೈ ಸೇರುತ್ತವೆ. ಮಾನಸಿಕ ಒತ್ತಡಗಳು ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗುತ್ತೆ. ಆದರೂ ಸಹ ಮೀನರಾಶಿಯವರಿಗೆ ಯಾವಾಗ ಒತ್ತಡ ಬರುತ್ತೆ, ಅವ್ರು ಯಾವಾಗ ಸಂತೋಷ ಪಡ್ತಾರೆ, ಯಾವಾಗ ಖುಷಿ ಪಡ್ತಾರೆ, ಹೇಗೆ ಅವರ ಖುಷಿ ನಿರ್ಧಾರವಾಗುತ್ತೆ, ಹೇಗೆ ಅವರ ದುಃಖ ನಿರ್ಧಾರವಾಗುತ್ತೆ, ಆ ಪರಮಾತ್ಮನಿಗೆ ಗೊತ್ತು. ಇದ್ದಕ್ಕಿದ್ದ ಹಾಗೆ ಸಂತೋಷಪಟ್ಟು ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ಅದೇ ಉಯ್ಯಾಲೆನಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿರ್ತಾರೆ. ಆ ರೀತಿಯಾಗಿ ಮೀನಿನ ಹೆಜ್ಜೆ ಗುರುತನ್ನು ಸಾಗರದ ಆಳದಲ್ಲಿ ಹೋಗಬೇಕಾದರೂ ಕಂಡುಹಿಡಿಬಹುದು. ಮೀನರಾಶಿಯವರ ಆಂತರ್ಯದ ಗುಟ್ಟುಗಳನ್ನು ಅರಿಯೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ಪರಮೇಶ್ವರನೇ ಬಂದು ಕಂಡುಹಿಡಿತಾನೋ ಏನೋ ಗೊತ್ತಿಲ್ಲ. ಹೀಗೆ ಮೀನರಾಶಿಯವರಿಗೆ ಬಹಳಷ್ಟು ಶುಭವಾಗಿರ್ತಕ್ಕಂಥ ಒಂದು ಇದೆ, ಒಂದು ವಾತಾವರಣವಿದೆ. ಉನ್ನತ ವ್ಯಾಸಂಗವನ್ನು ಮಾಡೋದಕ್ಕೂ ಸಹ ಈ ವಾರ ಅತ್ಯದ್ಭುತವಾಗಿರ್ತಕ್ಕಂಥ ವಾರವಾಗಿದೆ. ಸೊ ಹಾಗಾಗಿ ಮೀನರಾಶಿಯವರಿಗೆ ಬಹಳಷ್ಟು ಶುಭವಿದೆ. ಇದಿಷ್ಟು ಈ ವಾರದ ವಾರ ಭವಿಷ್ಯ. ಹಲವರಿಗೆ ಕೆಡುಕಿದೆ, ಹಲವರಿಗೆ ಒಳಿತಿದೆ. ಏನು ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾಗುತ್ತೆ ಈ ವಾರ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಸಿದ್ಧಿದಾತ್ರಿ ಪೂಜೆಯನ್ನು ಪ್ರತಿನಿತ್ಯ ಮಾಡ್ಕೊಂಡು ಬನ್ನಿ. 5 ಗಂಟೆಯಿಂದ 6 ಗಂಟೆ ಒಳಗಡೆ ಪ್ರತಿನಿತ್ಯ ಸಿದ್ಧಿದಾತ್ರಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ಓಂ ಶ್ರೀ ಸಿದ್ಧಿದಾತ್ರ್ಯೈ ನಮಃ. ಓಂ ಶ್ರೀ ಸಿದ್ಧಿದಾತ್ರ್ಯೈ ನಮಃ. ಓಂ ಶ್ರೀ ಸಿದ್ಧಿದಾತ್ರ್ಯೈ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ 108 ಸಲ ಜಪ ಮಾಡ್ಕೊಂಡು ಬನ್ನಿ. ಆ ಸಿದ್ಧಿದಾತ್ರಿ ದೇವಿಯೋ ನಿಮಗೆಲ್ಲ ಒಳಿದು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.